ನಟ ದರ್ಶನ್ ಭೇಟಿಗೆ ಆಗಮಿಸಿದ್ದ ನಟ ಮನೋಜ್ ವಿವಾನ್ ವಾಪಸ್. ನಟ ದರ್ಶನ್ ಭೇಟಿಗೆ ಅವಕಾಶ ಸಿಗದೆ ವಾಪಸ್. ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಆಗಮಿಸಿದ್ರು ಮನೋಜ್. ವಾರಕ್ಕೆ ಎರಡು ಭೇಟಿ ಹಿನ್ನೆಲೆ ಮನೋಜ್ ಅವಕಾಶ ನೀಡಿದ ಸಿಬ್ಬಂದಿ. ನಟ ದರ್ಶನ್ ಭೇಟಿಗೆ ಅವಕಾಶ ಸಿಗದೆ ವಾಪಸ್. ಅವರು ಫ್ಯಾಮಿಲಿ ಎಂಟ್ರಿ ಇದೆ ನಾಳೆ, ಅದಕ್ಕೋಸ್ಕರ ವಾರಕ್ಕೆ ಎರಡು ಎಂಟ್ರಿ ಇದೆ, ಅವ್ರ ಫ್ಯಾಮಿಲಿಗೆ ಕೊಟ್ಟಿದ್ದಾರೆ. ಎಂಟ್ರಿ ಹತ್ರ ಮಾಡಂಗಿಲ್ಲ, ಬಾಕಿ ಕೊಡ್ರಿ ಮಾತಾಡ್ತಾರೆ. ಸರ್ ವೇಟ್ ಮಾಡಿ ನೋಡೋಣ ಕೇಳ. ಸರ್ ನೀವೆಲ್ಲಿ ಸರ್? ಸರ್ ಸ್ಟೇಷನ್. ಅದು ವಾರಕ್ಕೆ ಎರಡು ಎಂಟ್ರಿ ಅವರೇ ಇದು ಮಾಡ್ತಿದ್ದಿರೋದ್ರಿಂದ ಸರ್ವಿಸ್ ನಮ್ಗೆ ಎಷ್ಟು ಮುಗಿದ್ರೆ? ನಾವು ಫೈವ್ ಜನ ಇದ್ದೀವಿ, ಐದು ಜನ ಇದ್ದೀವಿ. ನಾನು ಒಬ್ಬನೇ ಒಳಗೆ ಹೋಗೋದು, ಅಲ್ಲಿ ಗಂಟೆ ಬರ್ತೀನಿ. ವಾಪಸ್ ಕಳಿಸಿ ಅವ್ರ ಫ್ಯಾಮಿಲಿ ಅವ್ರ ಜೊತೆ ಇದು ಮಾಡಿಕೊಂಡು ಬರಕ್ಕೆ ಹೇಳಿದ್ದಾರೆ. ಇಲ್ಲ ಸರ್, ಹಂಗೆ ಯಾರನ್ನೂ ಬಿಟ್ಬಿಡಿ. ಓಕೆ ಅಂದ್ರೆ ಮತ್ತೆ ಕಳಿಸ್ಬಿಡ್ತೀವಿ. ಎಲ್ರಿಗೂ ನಮಸ್ಕಾರ. ನಾನು ಮನೋಜ್ ಬಿವಾನ್ ಅಂತ. ತಿರುಪತಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ಬೋದೇನೋ ಕಷ್ಟಪಟ್ಟು, ಬಟ್ ದರ್ಶನ ಸಿಗ್ತಾ ಇಲ್ಲ. ಎಸ್, ವಿದ್ಯಾರ್ಥಿನಿ ಸಿನಿಮಾದ ಹೀರೋ, ಒನ್ ಆಫ್ ದಿ ಹೀರೋ ಮನೋಜ್ ಬಿವಾನ್ ಅಂತ. 22ನೇ ತಾರೀಕು ನೈಟು ಸೆಲೆಬ್ರಿಟಿ ಶೋ, ನಮ್ಮ ಸಿನಿಮಾ ಸೆಲೆಬ್ರಿಟಿ ಶೋ ಆಯಿತು. ಅದರಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ನಾನೊಂದು ಹೇಳಿಕೆ ಕೊಟ್ಟಿದ್ದೆ. ದರ್ಶನ ಫ್ಯಾನ್ಸ್ ಎಲ್ಲ ದಯವಿಟ್ಟು ಬಂದು ಸಿನಿಮಾ ನೋಡಿ. ದರ್ಶನ ಕೂಡ ಅದನ್ನೇ ಹೇಳಿದ್ದು ಎಲ್ಲ ಮೀಡಿಯಾದಲ್ಲೂ, ಇಂಟರ್ವ್ಯೂಗಳಲ್ಲೂ. ಏನು ಕನ್ನಡ ಸಿನಿಮಾನ, ಕನ್ನಡನ ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ ಅಂತ ಹೇಳಿದ್ದಾರೆ. ದಯವಿಟ್ಟು ಎಲ್ಲ ಬನ್ನಿ ಅಂತ ಒಂದು ನಾನೊಂದು ಕರೆ ಕೊಟ್ಟಿದ್ದೆ. ಅದಕ್ಕೆ ನನಗೆ ಎಲ್ಲ ನೆಗೆಟಿವ್ ಕಮೆಂಟ್ಸು, ಪಾಸಿಟಿವ್ ಕಮೆಂಟ್ಸ್ ಎರಡೂ ಬಂದಿದೆ. ಪಾಸಿಟಿವ್ ಕಮೆಂಟ್ಸ್ ಮಾಡಿರೋರಿಗೆಲ್ಲರಿಗೂ ಧನ್ಯವಾದ. ನೆಗೆಟಿವ್ ಕಮೆಂಟ್ಸ್ ಕೊಟ್ಟಿರೋರಿಗೆಲ್ಲ ನಾನು ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಟ್ರೈಲರ್ ಲಾಂಚ್ಗೆ ದರ್ಶನ ಕೈಲಿ ಮಾಡಿಸ್ಬೇಕು ಅಂತೇಳಿ ನಾನು ನಮ್ಮ ಡೈರೆಕ್ಟರ್ ಅರುಣ ಮುಕ್ತ ಅವರು ಸಾಕಷ್ಟು ಪ್ರಯತ್ನ ಪಟ್ಟಿದ್ವಿ. ಕಾರಣಾಂತರಗಳಿಂದ ದರ್ಶನ ಈ ವಿಚಾರದಲ್ಲಿ ಸಿಗಾಕೊಂಡಿದ್ದರಿಂದ ಅವ್ರಿಗೆ ಇದರಿಂದ ತೊಂದರೆ ಆಗಿದ್ದರಿಂದ ಕೆಲಸ ಆಗಲಿಲ್ಲ. ಸೊ ಅವ್ರ ಮೇಲೆ ಇರೋ ಗೌರವದಿಂದ, ಪ್ರೀತಿಯಿಂದನೇ ನಾನು ಅವ್ರ ಕೈಯಲ್ಲಿ ಟ್ರೈಲರ್ ಲಾಂಚ್ ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ವಿ, ಆಗಲಿಲ್ಲ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ದರ್ಶನನ ಮೀಟ್ ಆಗಿಬಿಟ್ಟು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ನಿಮ್ಮ ಫ್ಯಾನ್ ಅಸೋಸಿಯೇಷನ್ ಲೀಡರ್ಸ್ಗಳಿಗೆ ಆ್ಯಂಡ್ ಫ್ಯಾನ್ ಎಲ್ರಿಗೂ ಒಂದು ಸಂದೇಶ ಕೊಡಿ ದಟ್ ಕನ್ನಡ ಫಿಲಮ್ ಇಂಡಸ್ಟ್ರೀಲಿ ಇವತ್ತು ಹೊಸಬ್ರು ಕನ್ನಡ ಲೈಕ್ ಸಿನಿಮಾಗಳೆಲ್ಲ ಡೌನ್ಫಾಲ್ ಆಗ್ತಿದೆ, ತುಂಬ ತೊಂದರೆಗೊಳಗಾಗ್ತಿದೆ. ಅದಕ್ಕೆ ನಿಮ್ಮ ಫ್ಯಾನ್ಸ್ಗೆಲ್ಲ ಒಂದು ಸಂದೇಶ ಕೊಡಿ, ಎಲ್ಲರೂ ಕನ್ನಡ ಸಿನಿಮಾಗಳನ್ನ ಬಂದು ನೋಡಲಿ. ಎಲ್ಲ ದರ್ಶನ ಫ್ಯಾನ್ಸ್ ಅಷ್ಟೇ ಅಲ್ಲ, ಎಲ್ಲ ಸ್ಟಾರ್ ಫ್ಯಾನ್ಸ್ ಕೂಡ ಬಂದು ಹೊಸಬ್ರು ಕನ್ನಡ ಸಿನಿಮಾಗಳನ್ನ ನೋಡಲಿ, ಸಪೋರ್ಟ್ ಮಾಡಲಿ ಅಂತೇಳಿ ಒಂದು ದರ್ಶನ ಕಡೆಯಿಂದ ಒಂದು ಸಂದೇಶ ತರೋಣ ಅಂತೇಳಿ ನಾನು ಪ್ರಯತ್ನ ಪಟ್ಟೆ. ಬಟ್ ಇಲ್ಲಿ ಸಿಚುವೇಶನ್ ತುಂಬ ಟೈಟ್ ಇರೋದ್ರಿಂದ ದರ್ಶನನ ಭೇಟಿ ಆಗಲಿಲ್ಲ. ನಾನು ಎಲ್ಲ ದರ್ಶನ ಫ್ಯಾನ್ಸ್ಗಾಗಲಿ, ಎಲ್ಲ ಸ್ಟಾರ್ ಫ್ಯಾನ್ಸ್ಗೂ ನಾನು ಇಷ್ಟೇ ಕೇಳ್ಕೊಳ್ಳೋದು. ಸೊ ಇಲ್ಲಿ ಬಂದೆ, ಅಪಾಯಿಂಟ್ಮೆಂಟ್ ತೊಗೊಳೋದಕ್ಕೆ ನಾನು ತುಂಬ ಸಾಕಷ್ಟು ಪ್ರಯತ್ನ ಪಟ್ಟೆ. ಬಟ್ ದರ್ಶನ ವಾರದಲ್ಲಿ ಎರಡು ದಿನ ಮಾತ್ರ ಅಪಾಯಿಂಟ್ಮೆಂಟ್ ಇಟ್ಟಿರೋದ್ರಿಂದ ನನಗೆ ಅಪಾಯಿಂಟ್ಮೆಂಟ್ ಸಿಕ್ಕಲಿಲ್ಲ. ಸೊ ಮುಂಬರೋ ದಿನಗಳಲ್ಲಿ ನಾನು ಪ್ರಯತ್ನ ಪಡ್ತೀವಿ. ಬಟ್ ಆದರೆ ದರ್ಶನ ಇಲ್ಲಿ ಭೇಟಿ ಮಾಡೋಕ್ಕೆ ನಾನು ಇಷ್ಟಪಡಲ್ಲ, ದರ್ಶನ ಮನೆಗೆ ಹೋಗಿ ಅವ್ರನ್ನ ಭೇಟಿ ಮಾಡೋಕೆ ಇಷ್ಟಪಡ್ತೀನಿ. ಅಷ್ಟರಲ್ಲಿ ದರ್ಶನ ಆಚೆ ಬಂದಿರಲಿ, ನೆಕ್ಸ್ಟ್ ಭೇಟಿ ಅಷ್ಟರಲ್ಲಿ ಅಂತ ನಾನು ಕೇಳ್ಕೋತೀನಿ ಈ ಮೂಲಕ. ಎಸ್, ಚೆಕ್ ಪೋಸ್ಟಲ್ಲಿ ನಾಳೆ ದರ್ಶನ ಫ್ಯಾಮಿಲಿ ಬರ್ತಿದೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಜೊತೆಗೆ ಬನ್ನಿ, ನಾವು ಭೇಟಿ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ನೀವು ಒಂದು ಕರೆ ಕೊಟ್ಟಿದ್ದೀವಿ ಅಂತ ಹೇಳ್ತಂದ್ರೆ ದರ್ಶನ ಅವ್ರ ಕಡೆಯಿಂದ ಕರೆ ಕೊಡಬೇಕು ಅಂತ ಹೇಳ್ತಿದ್ರೆ, ಈಗ ದರ್ಶನ ಅವ್ರ ಫ್ಯಾನ್ಸ್ ನೋಡಿಲ್ಲ ಅಂದ್ರೆ ಕನ್ನಡ ಚಿತ್ರರಂಗಕ್ಕೆ ಸಂಕಷ್ಟ ಇದೆ ಅಂತ ಹೇಳ್ತೀರಾ? ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ
50% ಆಫ್ ಸಿನಿಮಾ ಆಡಿಯನ್ಸ್ ಏನಿದ್ದಾರೆ ಅವರು ದರ್ಶನ ಫ್ಯಾನ್ಸ್, 50% ದರ್ಶನ ಫ್ಯಾನ್ಸ್ ಇರೋದ್ರಿಂದ ನಮ್ಗೆಲ್ಲ ಅದು ತುಂಬಾ ದೊಡ್ಡ ಹೊಡೆತ ಆಗ್ತಿದೆ ದಶರಣ ಫ್ಯಾನ್ಸ್ ಸಿನಿಮಾಗೆ ಬರದೇ ಇರೋದ್ರಿಂದ. ಅದಕ್ಕೆ ನಾನು ಈ ಸಂದೇಶ ದಶರಣ ಕಡೆಯಿಂದ ತಗೋಣ ಅಂತ ಹೇಳಿ ಬಂದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.